ಹಲೋ, ಎಲ್ರಿಗೂ ನಮಸ್ಕಾರ. ಈ ದಿನದ ಒಂದು ದಿನಭವಿಷ್ಯನ ಏನೊಂದು ನ್ಯೂಮರಾಲಜಿ ಮೆಥಡಲ್ಲಿ ಅಂದರೆ 1 ರಿಂದ 9 ಒಂದು ಕೆ ನಂಬರ್ ಏನಿದೆ ಅವರಿಗೆ ಈ ದಿನ ಯಾವ ಥರ ಇರುತ್ತೆ, ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ಒಳ್ಳೆಯದು ಕೆಟ್ಟದು, ಮತ್ತು ಯಾವ ಕೆಲಸಗಳು ನಿಮಗೆ ಆರಾಮಾಗಿ ಆಗ್ತದೆ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಟೈಮ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ಮನುಷ್ಯನ ಮನಸ್ಸಿನ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದನ್ನು ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಹೇಳೋ ರೀತಿ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಹೇಳಬೇಕು ಅಂತಂದರೆ ಕೆಲವು ಒಳ್ಳೆ ಯೂಟ್ಯೂಬ್ ಚಾನಲ್ಗಳಿದೆ, ಅದನ್ನು ಫಾಲೋ ಮಾಡಿ. ನಾನು ಏನಂದರೆ ನಿಮಗೆ ಸಿಗದೇ ಇರೋಂಥ ಕಂಟೆಂಟ್ನ ಶೇರ್ ಮಾಡಬೇಕು ಅಥವಾ ಸಿಗದೇ ಇರೋ ಒಂದು ಮೆಥಡ್ನ ಶೇರ್ ಮಾಡೋಣ ಅಂತಂದ್ಬಿಟ್ಟು ಇದೊಂದು ಡಿಫ್ರೆಂಟ್ ಮೆಥಡ್. ನಿಮ್ಮ ಮಾನಸಿಕವಾಗಿ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ ಮತ್ತು ನಿಮ್ಮ ಸುತ್ತಮುತ್ತ ಇವತ್ತು ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ನಿಮ್ಮ ಒಂದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ದಿನದ ಥರ ಇವತ್ತು ಕೂಡ ನಾವು ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ, ಕೃತಜ್ಞತೆ ಅನ್ನೋದನ್ನ. ಇವತ್ತು ನಿಮ್ಮ ಸಂಬಂಧಗಳಿಗೆ, ಸಂಬಂಧಿಕರಿಗೆ ಅಂದರೆ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಆಗಲಿ, ತಂದೆ ತಾಯಿ, ಅಪ್ಪ ಅಮ್ಮ, ಮಕ್ಕಳು, ಹೊರಗಡೆ ಸ್ಕೂಲ್ಗೆ ಹೋದರೆ ಸ್ಕೂಲಲ್ಲಿರೋ ನಿಮ್ಮ ಫ್ರೆಂಡ್ಸ್ಗಳು, ಕಾಲೇಜ್ಗೆ ಹೋದರೆ ಕಾಲೇಜಲ್ಲಿರೋ ಫ್ರೆಂಡ್ಸು, ಫ್ಯಾಮಿಲಿ, ನಿಮಗೆ ಪಾಠ ಮಾಡೋಂಥ ಟೀಚರ್ಸು, ಕಾಲೇಜಲ್ಲಿರೋ ಅಟೆಂಡೆಂಟ್ಸ್ಗಳಾಗಲಿ, ಪಾರ್ಕಿಂಗ್ ಲಾಟಲ್ಲಿ ಪಾರ್ಕಿಂಗಲ್ಲಿ ಕಾಯೋ ಒಂದು ವ್ಯಕ್ತಿ ಆಗಲಿ, ಕಾಫಿ ಟೀ ಶಾಪ್ಗೆ ಹೋದರೆ ಟೀ ಸರ್ವ್ ಮಾಡೋಂಥ ಸರ್ವ್ ಮಾಡೋರಾಗಲಿ, ಉದಾಹರಣೆ ನೀವು ಕ್ಯಾಬ್ ಸರ್ವಿಸ್ ಯೂಸ್ ಮಾಡಿದ್ರೆ ನಿಮಗೆ ಆಟೋ ಆಗಲಿ, ಗಾಡಿ ಆಗಲಿ, ಯಾರು ಬರ್ತಾರೆ ಡ್ರೈವರ್ಸ್ ಅಂತ ಅವರಾಗಲಿ, ಜನಗಳು, ಸಂಬಂಧ ಅಂದರೆ ನಿಮಗೆ ರಕ್ತ ಸಂಬಂಧನೇ ಆಗಬೇಕು ಅಂತಿಲ್ಲ, ಮತ್ತು ನಿಮಗೆ ಜೊತೆಲಿರಬೇಕು ಅಂತಿಲ್ಲ, ಜೀವನದಲ್ಲಿ ನಿಮಗೆ ಜನಗಳು ಯಾವ ರೀತಿ ಸಹಾಯ ಮಾಡ್ತಾರೆ ಅವ್ರನ್ನ ನೆನೆಸ್ಕೋತಾ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋ ಒಂದು ಅಭ್ಯಾಸನ ಶುರು ಮಾಡ್ಕೊಳ್ಳಿ ಅಂತ ಒಂದು ಸಣ್ಣ ಪ್ರಯತ್ನ. ಏನಕ್ಕೆ ಅಂದರೆ ಪ್ರತಿ ಮನುಷ್ಯ ಒಂದು ಟೈಮಲ್ಲಿ ಸಿಗೋವರೆಗೂ ಅದ್ರ ಬೆಲೆ ಗೊತ್ತಿರುತ್ತೆ ಅಥವಾ ಕಳ್ಕೊಂಡಾಗ ಅದರ ಬೆಲೆ ಗೊತ್ತಿರುತ್ತೆ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ದಿನ ಆದಮೇಲೆ ಗ್ರಾಂಟೆಡ್ ಅಂತ ಹೇಳ್ತೀವಿ, ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ನಮ್ಮದೇನೆ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಉದಾಹರಣೆಗೆ ಸಡನ್ನಾಗಿ ಎದ್ದು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ರೆಂಡ್ಗಳ ವಿಷಯದಲ್ಲಿ ಬಂದಾಗ ಅಥವಾ ಹೊಸ ಪರಿಚಯ ಆದಾಗ, ಕೆಲಸದಾಗೆ ಹೊಸದಾಗಿ ಸೇರಿದ್ರಿ, ಗೊತ್ತು ನೀವು ಅತಿಯಾಗಿ ಕೆಲಸ ಮಾಡ್ತಿದ್ದೀರಾ ಅಂತ, ಅಂದರೂ ಕೂಡ ಕೆಲಸ ಮಾಡ್ತಾ ಇರ್ತೀರ. ಏನಕ್ಕೆ ಅಂದರೆ ಹೊಸ ಪರಿಚಯ ಆದಾಗ ಹೊಸದು ಅಂತ ಲೈಫಲ್ಲಿ ಏನು ಅನಿಸುತ್ತೆ ಆಗ ನಾವು ಕಮಿಟ್ಮೆಂಟ್ ಜಾಸ್ತಿ ಕೊಡ್ತೀವಿ, ಇಷ್ಟ ಇಲ್ಲ ಅಂದರೂ ಕೂಡ. ಅದೇ ಮನೆಯವರೇನಾದರೂ ಹೇಳಿದ್ರೆ, ನಮ್ಮ ಅಕ್ಕ ತಂಗಿರಾಗಲಿ ಅಥವಾ ಗಂಡ ಹೆಂಡತಿ ವಿಷಯದಲ್ಲಾಗಲಿ ಹೇಳಿದಾಗ ಏನು ಮಾಡ್ತೀವಿ ಅಂದರೆ ನೆಗ್ಲೆಕ್ಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಅದು ಒಂದ್ಸಲ ವಸ್ತು ಸಿಕ್ಕಿದ ಮೇಲೆ ಯಾವಾಗಲೂ ಜೊತೆಲಿರುತ್ತೆ ಅಂದಾಗ ಇಂಡೈರೆಕ್ಟ್ ಆಗಿ ಒಂದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ. ಮತ್ತು ಏನನ್ನು ಕೊಟ್ಟಿದ್ದಾನೆ ಅಂದರೆ ದೇವರು ಅಂತ ಏನು ಹೇಳ್ತೀವಿ, ನಮಗೆ ಏನು ಸಿಕ್ಕಿದೆ ಎಷ್ಟು ದಿನ ಜೀವನದಲ್ಲಿ, ಅದನ್ನು ಗುರುತಿಸೋದು ಒಂದು ದೊಡ್ಡ ಜವಾಬ್ದಾರಿ. ಅದು ಅಂದರೆ ನಮ್ಮ ಜೀವನದಲ್ಲಿ ಇವತ್ತಿಗೂ ನಮಗೇನು ಸಿಕ್ಕಿದೆ, ನಾವು ಯಾವ ಥರ ಇದ್ದೀವಿ ಅಂತ 99% ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಡೈರೆಕ್ಟಾಗಿ ಫಸ್ಟು ನಾವು ಮನುಷ್ಯರಾಗಬೇಕು, ಮನುಷ್ಯತ್ವ ಮರಿತಾ ಇದ್ದೀವಿ. ಮತ್ತು ಏನು ಒಂದು ಅಂದರೆ ದೇವರು ಅನ್ನೋದನ್ನು ಯಾವ ರೀತಿ ಮಾಡಬೇಕು, ಏನು ಕೊಟ್ಟಿದ್ರೆ ಅದನ್ನು ಗುರುತಿಸ್ಬೇಕು, ಕೊಟ್ಟಿರೋದನ್ನ ನಾವು ನೋಡಲಿಲ್ಲ ಅಂತಂದರೆ ಏನೇ ಕೊಟ್ಟರೂ ಕೂಡ ಅದನ್ನು ನಾವು ಒಂದು ಏನೇ ಆಪರ್ಚುನಿಟಿ ಬಂದಾಗ ಅದನ್ನು ನಾವು ಕನ್ವರ್ಟ್ ಮಾಡ್ಕೊಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ನೋಡೋಂಥ ದೃಷ್ಟಿ ಇರಲ್ಲ ನಮಗೆ. ಅದಕ್ಕೋಸ್ಕರ ಸ್ವಲ್ಪ ಅಲರ್ಟ್ ಆಗಿರಲಿ, ಕಾನ್ಷಿಯಸ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡಿಸ್ತಾ ಇರೋದು. ಇವತ್ತು ನೀವು ಅಷ್ಟೇ, ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಅಂತ ಏನಿದ್ದಾರೆ 3 ರಿಂದ 5 ಜನ ಇರ್ತಾರೆ, ಜನರಲ್ಲಾಗಿ ಅಷ್ಟೇ ಇರ್ತಾರೆ, ಮಿಕ್ಕಿದವರೆಲ್ಲ ಬೇಜಾರು ಮಾಡಿರ್ತಾರೆ, ಕೋಪ ಮಾಡಿರ್ತಾರೆ, ಮೋಸ ಆಗಿರುತ್ತೆ, ಎಲ್ಲರೂ ನೀವು ನಂಬ್ತಾ ಹೋಗಲ್ಲ. ಬಟ್ ಆ ಥರ ನಂಬಿಕೆ ಇತ್ತು ಅಂದರೆ ಪ್ರತಿದಿನ ಇದು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಆದರೆ ನಾನು ಹೇಳ್ದಂಗೆ ಡೈಲಿ ನೀವು ಸ್ಟಾರ್ಟ್ ಮಾಡಿ, ಬೆಳಗ್ಗೆ ಎದ್ದಾಗ ಜೀವನದಲ್ಲಿ ನಿಮಗೆ 10 ಸಿಕ್ಕಿರೋ ಅಂಥ ಒಂದು ಗಿಫ್ಟ್ ಆಗಲಿ ಅಥವಾ ಒಳ್ಳೆಯದಾಗಲಿ ಅದನ್ನು ಬರಿತಾ ಹೋಗ್ತೀರಾ. ನೈಟ್ ಟೈಮಲ್ಲಿ ಬೆಳಗಿನ ಸಂಜೆವರೆಗೂ ಟೈಮ್ ಯಾವ ಥರ ಆಯಿತು ಅಂತ ಅದನ್ನು ಬರಿತಾ ಹೋಗ್ತಿರಲ್ಲ. ಮಧ್ಯದಲ್ಲಿ ಇದನ್ನು ಊಟ ಮಾಡ್ತಿರಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಿಸ್ ಮಾಡಿದೇನೆ ಊಟ ಮಾಡ್ತೀವಲ್ವ, ಆ ಟೈಮಲ್ಲಿ ಸಂಬಂಧಗಳನ್ನ ಕೂಡ ಊಟ ಆದಮೇಲಾದರೂ ಸರಿ, ಊಟ ಆದಮೇಲೆ ಮಾಡಿ, ಆರಾಮಾಗಿ ಊಟ ಆದಮೇಲೆ, ತಿಂಡಿ ಆದಮೇಲೆ, ಸಂಬಂಧಿಕರು, ನಿಮ್ಮ ಸುತ್ತಮುತ್ತ ಇರೋ ಜನಗಳಿಂದ ನಿಮ್ಮ ಜೀವನದಲ್ಲಿ ಏನು ಒಂದು ಬದಲಾವಣೆ ಆಗಿದೆ, ಒಳ್ಳೆಯದಾಗಿದೆ, ಕೆಟ್ಟದಾಗಿದೆ, ಅಥವಾ ಯಾರು ನಿಮ್ಮ ಜೀವನದಲ್ಲಿ ಏನನ್ನು ಕಲಿಸಿದ್ರು, ಇವ್ರು ಇರೋದ್ರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿತ್ತು ಅಥವಾ ಇವ್ರು ಇರೋದ್ರಿಂದ ಜೀವನ ಕಷ್ಟ ಆಯಿತು, ಎರಡನ್ನೂ ಕೂಡ ಲಿಸ್ಟ್ ಮಾಡ್ತಾ ಹೋಗಿ. ಏನಕ್ಕೆ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಕ್ಷಮೆ ಅಂದರೆ ಕ್ಷಮಿಸೋದೇನಿದೆ ಅದನ್ನು ಕಲಿಯೋಣ. ಏನಕ್ಕೆ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಹೊರಗಿನವ್ರನ್ನ ಕ್ಷಮಿಸಿಲ್ಲ ಅಂದರೆ ಪರವಾಗಿಲ್ಲ, ಕೆಲವು ಸಲ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ, ಅದನ್ನು ಕಲಿತು ಹೋಗೋಣ. ಫಸ್ಟು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ನಮ್ಮಲ್ಲಿ ತರೋಣ. ಅದಾದಮೇಲೆ ಪೂಜೆ ಪುರಸ್ಕಾರಗಳು, ಯಾವ ಕೆಲಸಗಳು ಮಾಡಬೇಕಾದ್ರೆ ಒಳ್ಳೆಯದು, ಕೆಲಸದಲ್ಲಿ ಒಂದು ಸಕ್ಸಸ್ ಸಿಗಬೇಕಂದ್ರೆ ಏನು ಮಾಡಿದ್ರೆ ಒಳ್ಳೆಯದು, ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡಬೇಕಂದ್ರೆ ಯಾವ ಥರ ಇರಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವತ್ತು ನಿಮ್ಮ ಸಂಬಂಧಗಳ ಬಗ್ಗೆ ಸ್ವಲ್ಪ ಒಂದು ಯೋಚನೆ ಮಾಡಿ ಕೂತ್ಕೊಂಡು, ಯಾರ್ಯಾರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡೂ ಕೂಡ
ನನ್ನ ಸಜೆಷನ್ ಒಳ್ಳೇದನ್ನ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಯಾರು ಇರೋದ್ರಿಂದ ನಿಮಗೆ ಜೀವನ ಒಳ್ಳೇದಾಗಿದೆ, ಲೈಫಲ್ಲಿ ಒಳ್ಳೆ ಚೇಂಜಸ್ ಬಂದಿದೆ ಅಂತ ಲಿಸ್ಟ್ ಮಾಡ್ತಾ ಹೋಗಿ ಕೂತ್ಕೊಂಡು, ಅವರೊಂದು 5-10 ಸ್ವಭಾವ ಅವ್ರ ಸ್ವಭಾವನ ಬರಿತಾ ಹೋಗಿ, ಅಥವಾ ಅವರಿಂದ ನಿಮ್ಮ ಜೀವನ ಹೆಂಗೆ ಚೇಂಜ್ ಆಯಿತು ಅದನ್ನಾದ್ರು ಬರಿತಾ ಹೋಗಿ. ಗುರುತಿಸೋದನ್ನ ಕಲೀರಿ ಯಾವಾಗಲೂ. ತುಂಬ ಜನ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡಿರ್ತಾರೆ, ನಾವು ಯಾವತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ. ಅದೊಂದು ಅಭ್ಯಾಸನ ಶುರು ಮಾಡ್ಕೊಳ್ಳಿ. ಇವತ್ತು ಇದನ್ನು ಕೆಲಸ ಮಾಡಿ ಸಾಕು, ನೀವು ಇವತ್ತಿನ ದಿನ ಭವಿಷ್ಯನ ಶುರು ಮಾಡೋಣ. ಈ ದಿನ ನಿಮ್ಮ ಲಾಭದ ಮೇಲೆ ಸ್ವಲ್ಪ ಒಳ್ಳೆಯದು. ಉದಾಹರಣೆಗೆ ನೀವು ಮಾಡ್ತಾ ಇರೋ ಕೆಲಸ ಆಗಲಿ, ಕೆಲಸದಲ್ಲಿ ನಿಮಗೆ ಲಾಭ ಆಗಲಿ, ಗುರುತಿಸೋದಾಗಲಿ ಆಗ್ತದೆ. ಒಂದೆರಡು ಮೂರು ದಿನದಿಂದ ಅದು ಅಂದ್ಕೊಂಡಿದ್ದ ಕೆಲಸಗಳು ಅರ್ಧಬರ್ಧ ಕೆಲಸ ಆಗಿತ್ತು ಅಂತಂದರೆ, ಇವತ್ತು ಸ್ವಲ್ಪ ಕೆಲಸಗಳು ನಿಮ್ಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿರೋದನ್ನ ಇಷ್ಟು ದಿನ ಯಾರೂ ಗುರುತಿಸ್ತಿರಲಿಲ್ಲ, ಆದರೆ ಈಗ ಜನಗಳದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಜನಗಳದನ್ನು ಗುರುತಿಸ್ತಾರೆ ಇವತ್ತು. ಮತ್ತು ಮೆಂಟರ್ಸ್ ಅಂತ ಹೇಳ್ತೀವಿ, ಯಾರಾದರೂ ಹೇಳ್ಕೊಡೋರು, ನಿಮ್ಮ ಒಂದು ಸೀನಿಯರ್ಸ್ ಆಗಲಿ, ಕೆಲಸದವರಾಗಲಿ, ಅಥವಾ ಮನೇಲಿ ಯಾರಾದರೂ ದೊಡ್ಡವರಾಗಲಿ, ಹಿರಿಯರಾಗಲಿ, ಯಾರು ಕಲ್ತಿದ್ದಾರೆ ಅವರಿಂದ ನಿಮಗೆ ಸ್ವಲ್ಪ ಇವತ್ತು ನಿಮಗೆ ಹೆಲ್ಪ್ ಆಗ್ತದೆ. ಯಾರಾದರೂ ಕಲ್ತಿರೋರಿಂದ ನೀವು ಸ್ವಲ್ಪ ಕಲ್ತ್ಕೊಳ್ಳಿ. ಮತ್ತು ನೀವು ಏನು ಅಚೀವ್ಮೆಂಟ್ ಮಾಡಬೇಕು, ಏನನ್ನು ಸಾಧಿಸಬೇಕು ಅಂತ ಕಷ್ಟಪಡ್ತಾ ಇದ್ದೀರಾ, ಅದನ್ನೇ ಇವತ್ತು ಇದು ಮಾಡ್ತಾ ಒಂದು ಸಹಾಯ ಆಗ್ತದೆ. ಮತ್ತು ನೀವು ಮಾಡೋ ಕೆಲಸದಲ್ಲಿ ಆಲ್ರೆಡಿ ಯಾರು ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅಂಥವ್ರು ಬಂದು ನಿಮಗೆ ಇವತ್ತು ಸಹಾಯನ ಮಾಡ್ತಾರೆ, ನಿಮ್ಮ ಕೆಲಸನ ಗುರುತಿಸ್ತಾರೆ, ಅದಾದಮೇಲೆ ಕೆಲಸದಲ್ಲಿ ಕೂಡ ಸಹಾಯ ಕೂಡ ಮಾಡ್ತಾರೆ. ನೀವು ಕಷ್ಟಪಟ್ಟಿದ್ದಕ್ಕೆ ದುಡ್ಡು ಕೂಡ ಬರುತ್ತೆ. ಇವತ್ತು ಏನು ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ದುಡ್ಡು ಕೂಡ ಸ್ವಲ್ಪ ಆರಾಮಾಗಿ ಬರುತ್ತೆ. ಮತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಜೋಪಾನವಾಗಿರಿ. ಏನಕ್ಕೆಂದರೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆರೋಗ್ಯನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀವಿ, ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದರೂ ಕೂಡ ಊಟ ಟೈಮ್ಗೆ ಮಾಡಿ. ಗ್ಯಾಸ್ಟಿಕ್, ತಲೆನೋವು, ಬ್ಯಾಕ್ ಪೇನ್ ಇಂಥ ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ಆರೋಗ್ಯನ ನೆಗ್ಲೆಕ್ಟ್ ಮಾಡಬೇಡಿ. ಅದು ಬಿಟ್ಟು ನಿಮ್ಮ ಏನು ಒಂದು ಗುರಿ ಇದೆ, ನಿಮ್ಮ ಸಾಧನೆ ಮಾಡಬೇಕು ಅಂತ ಏನು ಕಷ್ಟಪಡ್ತಾ ಇದ್ದೀರಾ, ಅದಕ್ಕೆ ಈ ದಿನ ತುಂಬ ಒಳ್ಳೆಯದು. ತುಂಬ ದಿನದಿಂದ ಒಂದು ಬದಲಾವಣೆಗೆ ಕಾಯ್ತಾ ಇದ್ದೀರಾ, ಆ ಬದಲಾವಣೆಗೆ ಇವತ್ತು ಒಳ್ಳೆಯದು. ಹೊರಗಡೆ ಹೋಗೋದು, ಹೊರಗಡೆ ಹೋಗಿ ಕೆಲಸ ಮಾಡೋದು, ಟ್ರಾವೆಲ್ ಅಂತಂದರೆ ಕೆಲಸದ ಮೇಲಾದರೂ ಸರಿ ಅಥವಾ ನಿಮ್ಮ ಒಂದು ಖುಷಿಗಾದರೂ ಸರಿ ಸುತ್ತಾಡೋದರಿಂದ ಇವತ್ತು ನಿಮಗೆ ಒಳ್ಳೆಯದು. ಧೈರ್ಯಶಾಲಿಗಳಾಗಿದ್ದೀರಾ, ತಲೆಗೆಡಿಸ್ಕೊಳ್ಳಲ್ಲ. ಮುಂದೆ ಏನಾಗ್ತದೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ, ಮುಂದೆ ಏನಾಗ್ತದೆ ಅಂತ. ನಿಮ್ಮ ಜೀವನ ಯಾವ ಥರ ಇರಬೇಕು, ಅಥವಾ ಇವತ್ತು ಉದಾಹರಣೆಗೆಲ್ಲ ಹೊರಗೆ ಹೋಗ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಂದನ್ನು ಕೂಡ ಇವತ್ತು ಆರಾಮಾಗಿ ರೆಡಿಯಾಗಿದ್ದೀರಾ, ರೆಡಿಯಾಗಿ ನೀವು ಕೆಲಸ ಮಾಡ್ತೀರಾ, ಅದನ್ನು ಇವತ್ತು ಒಂದು ತೋರ್ತಾ ಇದೆ. ಮತ್ತು ಏನು ಮಾಡ್ತಾ ಇದ್ದೀರಾ, ಸುತ್ತಾಡ್ತಾ ಇದ್ದೀರಾ, ಅಲ್ಲಿ ಹೋಗಿ ಕೆಲಸಗಳು ಕೂಡ ಆಗ್ತದೆ. ಸ್ವಲ್ಪ ಎಫರ್ಟ್ ಹಾಕಬೇಕು, ಮತ್ತು ಸ್ವಲ್ಪ ನೀವು ಚೇಂಜಸ್ಸು ಅಂದರೆ ಮಾಡ್ತಾ ಇರೋ ಕೆಲಸದಲ್ಲಾಗಲಿ, ತಿನ್ನೋ ಊಟದಲ್ಲಾಗಲಿ, ಹಾಕೋ ಬಟ್ಟೆ ಆಗಲಿ, ಸಣ್ಣ ಪುಟ್ಟ ಸ್ವಲ್ಪ ಬದಲಾವಣೆಗಳನ್ನ ನೀವು ಇವತ್ತು ತಂದುಕೊಂಡ್ರೆ ಒಳ್ಳೆಯದು. ಕೆಲಸದ ವಿಷಯದಲ್ಲಿ ನೀವು ಹೇಳ್ದಂಗೆ ಆರಾಮಾಗಿ ಒಂದು ಬ್ಯಾಲೆನ್ಸ್ ಆಗಿ ಕೆಲಸ ಆಗ್ತದೆ. ಸ್ವಲ್ಪ ಹುಷಾರಾಗಿರಿ, ಎರಡನ್ನು ಕೂಡ ಇವತ್ತು ಬ್ಯಾಲೆನ್ಸ್ ಮಾಡ್ತಾ ಹೋದರೆ ನಿಮ್ಮ ಜೀವನ ಒಳ್ಳೆಯದು. ಈ ದಿನ ಏನಂತಂದರೆ ಒಂದು ಮಾತಿದ್ದೆ ಗೊತ್ತಾ, ಎಲ್ಲನೂ ಗೆದ್ದು ಎಲ್ಲನೂ ಕಳ್ಕೊಂಡ್ವಿ ಅಂತ ಆ ಥರ ಆಗ್ತದೆ. ಕೆಲವು ಸಲ ಗೆಲ್ಲೋದೇ ತುಂಬ ಇಂಪಾರ್ಟೆಂಟ್ ಅಲ್ಲ, ಅನಾವಶ್ಯಕವಾಗಿ ನಿಮ್ಮ ಮೇಲೆ ದೂರುಗಳು, ದೂಷಣೆಗಳು, ಮಾತುಗಳು, ಕಾಂಟ್ರವರ್ಸಿಗಳು, ಮ್ಯಾನಿಪ್ಯುಲೇಷನ್ಗಳಾಗ್ತವೆ. ಇವತ್ತು ಸ್ವಲ್ಪ ಜೋಪಾನವಾಗಿರಿ. ಮಾಗಿದ್ರೆ ಒಂದು ಇರೋ ಕೆಲಸದಲ್ಲಿ ಸ್ವಲ್ಪ ಜಗಳಗಳು, ಒಡೆದಾಟ ಥರ ಇರ್ಬೋದು. ಯಾರಾದರೂ ನಿಮಗೆ ದುಡ್ಡಿನ ಕಾಸು ವಿಷಯದಲ್ಲಿ ಅಥವಾ ನಿಮ್ಮ ಒಂದು ಯೋಚನೆ ಏನು ಪ್ಲ್ಯಾನ್ ಮಾಡಿರ್ತೀರಾ, ನಿಮ್ಮ ಐಡಿಯಾಗಳನ್ನ ಯಾರಾದರೂ ಅದನ್ನು ಕಾಪಿ ಮಾಡ್ಬೋದು. ಯಾರಾದರೂ ಇವತ್ತು ಹೇಳ್ಕೊಳಕ್ಕೆ ಹೋಗಬೇಡಿ, ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರ ಇರುವಂಥವ್ರು ಇವತ್ತು ನಿಮಗೆ ಸ್ವಲ್ಪ ನೋವು ಮಾಡ್ತಾರೆ. ಏನಕ್ಕಂದರೆ ಎಲ್ಲ ಗೆದ್ದರೂ ಕೂಡ ಕೆಲವು ಸಲ ಯುದ್ಧ ಆದಾಗ ಗೆಲ್ತೀವಿ ಸೋಲೋದಕ್ಕಿಂತ ಜಾಸ್ತಿ ಯುದ್ಧ ಆದಮೇಲೆ ಏನು ಎಫೆಕ್ಟ್ ಉಳ್ಕೊಳ್ಳುತ್ತೆ ಅಂದರೆ ಏನಾಗುತ್ತೆ, ರಿಕವರ್ ಆಗ್ತೀವಲ್ಲ, ಅದು ಪ್ರಾಬ್ಲಮ್ಮು. ಎಷ್ಟೇ ವಾದ ಮಾಡಿ ನೀವು ಇವತ್ತು ಗೆದ್ರೂ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಅಥವಾ ಬೇಜಾರು ಆಗುತ್ತೆ. ಮೋಸ ಆಗೋ ದಿನ ಇವತ್ತು, ಸ್ವಲ್ಪ ಹುಷಾರಾಗಿರಿ, ಯಾರನ್ನು ಅತಿಯಾಗಿ ನಂಬಕ್ಕೆ ಹೋಗಬೇಡಿ. ಕೆಲಸದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತದೆ, ಕೆಲಸದಲ್ಲೇ ಜಾಸ್ತಿ ಪ್ರಾಬ್ಲಮ್ಸು. ನಿಮ್ಮ ಕೆಲಸನೂ ಕೂಡ ನೀವು ಎಡವಟ್ಟು ಮಾಡ್ಕೋಬೇಡಿ, ಮತ್ತು ಆದಷ್ಟು ಸ್ವಲ್ಪ ತಾಳ್ಮೆಯಲ್ಲಿರಿ. ತಾಳ್ಮೆಯಲ್ಲಿನಕ್ಕಿಂತ ಜಾಸ್ತಿ ಜಾಗರೂಕರಾಗಿ ಅಲರ್ಟ್ ಆಗಿರಿ. ನೀವು ಎಷ್ಟು ಅಲರ್ಟ್ ಆಗಿರ್ತೀರ ಅಷ್ಟು ಒಳ್ಳೆಯದು. ಮೋಸ, ಅನ್ಯಾಯ ಮತ್ತು ಗೆದ್ದರೂ ಕೂಡ ಸಮಾಧಾನ ಇರಲ್ಲ, ಕಿತ್ತಾಡಿಕೊಂಡು ಒಡೆದಾಡಿಕೊಂಡು ಗೆಲ್ಲಬೇಕು, ಆ ಥರ ದಿನ ಇವತ್ತು. ಸ್ವಲ್ಪ ಜೋಪಾನವಾಗಿರಿ.